ಅಧ್ಯಕ್ಷರೇ, ಮತ್ತಿನ್ನೊಂದು, ಈ ಕೊಬ್ಬರಿದು ಕಳೆದ ವಿಧಾನಸಭೆ ಕಲಾಪದಲ್ಲಿ ಪ್ರಾರಂಭ ಆಗಿದ್ದು. ಇದು ಕಾರಣ ಅಧ್ಯಕ್ಷರೇ, 18,000 ರೂಪಾಯಿವರೆಗೂ ಹೋಯ್ತು ಕ್ವಿಂಟಾಲ್ ಬೆಳೆ, ಕೊಬ್ಬರಿಯ ಬೆಲೆ ಒಂದು ಕಾಲದಲ್ಲಿ 18,000 ಹೋಗಿತ್ತು. ಈಗ ಅದು 7,500 ಬಂದಿದೆ ಅಧ್ಯಕ್ಷ. ನಾನು ಕಳೆದ ವಿಧಾನಸಭೆ ಕಲಾಪದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದಾಗ ಆಗಲೂ ನೋಡಿದೆ, ರೇವಣ್ಣ ಅವ್ರದ್ದು ಕಾಂಪಿಟೇಷನ್ ಇತ್ತು, ಶಿವಲಿಂಗೇಗೌಡರದ್ದು ಕಾಂಪಿಟೇಷನ್, ಯಾಕಂದ್ರೆ ಜನಕ್ಕಲ್ಲಿ ತಿಳಿಸಬೇಕಲ್ಲ ನಿಮ್ಮ ಪರವಾಗಿ ನಾವು ಧ್ವನಿ ಎತ್ತಲ್ಲಿ ಕೂಗಿ ನಿಮಗೆ ಸಹಕಾರ ಕೊಡಿಸಿದೀವಿ ಅಂತ ಹೇಳಿದ್ರೆ, ಇಲ್ಲ ಅದಕ್ಕಲ್ಲ ಬೇಡ ಅಂದ್ರೆ ಇನ್ ಯಾವ ಬರಲ್ಲ, ಬೇಕಾದ್ರೆ ಹೊರಗಡೆ ಇಲ್ಲಿ ಅಧ್ಯಕ್ಷ ಯಾಕೆ ಹೇಳ್ತಾ ಇದ್ದೀನಿ. ನಾನು ಅಧ್ಯಕ್ಷರೇ, ಇಲ್ಲಿ ನಡೀತಿರ್ತಕ್ಕಂಥ ಒಂದು ಚರ್ಚೆಯಲ್ಲಿ ನನಗೆ ಸ್ವಲ್ಪ ನೋವಾಗಿದೆ. ಮೊನ್ನೆ ಕೆಲವು ಘಟನೆಗಳಲ್ಲಿ ನಡೆದಿರ್ತಕ್ಕಂಥದ್ದು, ಅದಕ್ಕೋಸ್ಕರ ಹೇಳಿದೆ. ಇಲ್ಲಿ ಯಾರ್ಯಾರು ನಿಜಕ್ಕೂ ಆ ರೈತನಿಗೆ ಆ ನೆರವು ದೊರಕಬೇಕು ಅಂತ ಹೋರಾಟ ಮಾಡ್ತಾರೋ, ಇಲ್ಲ ರೈತನಿಗೆ ನಿನ್ನ ಪರವಾಗಿ ಇದ್ದೀವಿ ಅಂತ ಹೇಳಿ ಕೃತಕವಾಗಿ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಾರೋ, ದೇವ ಭಗವಂತ ನೋಡ್ಕೋತ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಆದ್ರೆ ಅಲ್ಲಿಗೆ ನಿಲ್ಲಿಸ್ತೇನೆ ಅಧ್ಯಕ್ಷ. ನಾನು ಸರ್ಕಾರಕ್ಕೆ ಮನವಿ ಮಾಡೋದು ಈ ಸಂದರ್ಭದಲ್ಲಿ, ಏಕೆಂದ್ರೆ ನಿನ್ನೆ ಮಾತನಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಚರ್ಚೆ ಆಯಿತು. ನಫೆಡ್ಗೆ 5-6 ಲೆಟರ್ ಬರೆದಿದ್ದೀನಿ ಅಂತೇಳಿ ನಿನ್ನೆ ನಮ್ಮ ಸಚಿವರು ಇಲ್ಲಿ ಚರ್ಚೆ ಮಾಡಿದ್ದು ನೋಡಿದೆ ಅಧ್ಯಕ್ಷ. ನಂತರ ನಮ್ಮ ಶಾಸಕರುಗಳು, ನೀವು ಹೋಗಿ ಅಲ್ಲಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ನೀವು ನಫೆಡ್ನ ಬಾಗಿಲು ತೆಗೆಸಿ ಹೆಚ್ಚಿನ ನೆರವು ಕೊಡಿಸಿ ಅಂತಕ್ಕಂಥದ್ದು, ಈ ಭಾಗದ ಬೆಲೆ ಹೊರೆ ಹೊರಿಸ್ತಾ ಇದ್ದೀರಿ. ಇಲ್ಲಿ ಅಧ್ಯಕ್ಷರೇ, ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು, ನಾನೆಲ್ಲ ಚೆಕ್ ಮಾಡ್ಕೊಂಡೆ, ಆಮೇಲೆ ನಾನು ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೂ ಮಾತನಾಡಿದೆ ಇಲ್ಲಿ ನಡೆದಂಥ ನಿನ್ನೆ ಘಟನೆ ಆಧಾರದ ಮೇಲೆ. ಅವರು ನನ್ನ ಗಮನಕ್ಕೆ ತಂದಿದ್ದು ಅಧ್ಯಕ್ಷರೇ, 6 ತಿಂಗಳು ನಫೆಡ್ ಸಂಸ್ಥೆ ಈ ರೀತಿಯ ಒಂದು ಸಮಸ್ಯೆ ಆದಾಗ ಆ ಒಂದು MSP ದರದಲ್ಲಿ ಕೊಬ್ಬರಿಯನ್ನು ಖರೀದಿ ಮಾಡ್ತಕ್ಕಂಥದ್ದಕ್ಕೆ 6 ತಿಂಗಳು ಅವರು ಯೋಜನೆ ಇಟ್ಕೊಂಡಿದ್ದಾರೆ.